ಗೌಡ್ರೆ ಗೌಡ್ರೆ ಘಾತವಾಯಿತು ಗೌಡ್ರೆ ಘಾತವಾಯಿತು. ಹೌದು ಗೌಡ್ರೆ, ಅವರ ತಮ್ಮ ಮಹೇಶನೇ ನಮ್ಮೂರಿಗೆ ಪೊಲೀಸನಾಗಿ ಬಂದಿದ್ದಾರೆ.
ಅವರ ತಮ್ಮನ ಕೈಯಿಂದಲೇ ಅಣ್ಣನನ್ನು ಅರೆಸ್ಟ್ ಮಾಡಲು ಹೇಳಿ. ಮುಂದೆ ಅವನಿಗೆ ಜೈಲೇ ಗಟ್ಟಿಯಾಗಿಸುವಂತೆ ಮಾಡಿದ್ರಾಯ್ತು. ಛತ್ರಿ ಯಾಪ್ರಿ ಹೀಗೆಲ್ಲ ಪೋನು ಮಾಡು. ಆಗಲ ಜಾತಿಗೆ ಹುಟ್ಟಿದ ಬೋಳಿಯ ಮಗನನ್ನು ಮತ್ತೆ ಹೇಳಿಕೊಂಡು ಮೊದಲು ಇಟ್ಟೇಸನಿಗೆ ಅವ್ರ ಮುಂದೆ ನನ್ನ ಕೈಯಿಂದಲೇ ಅವರ ಮನಸ್ಸನ್ನು ತರುವ ನಾಶವಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಆಯ್ತು ಗೌಡ್ರ, ನೀವು ಹೇಳಿದಂಗ ಮಾಡ್ತೀನಿ. ಹಲೋ ಹಲೋ ಪೊಲೀಸ್ ಸ್ಟೇಷನ್, ತಾವು ಯಾರು? ಬೇಗ ನೆನೆಸ್ಬೇಕ್ರಿದ್ರ ಅವ್ರನ್ನ ಗೌಡ್ರ ಮನೆಗೆ ಬರಲಿ ಹೇಳಿ. ಗೌಡ್ರೆ ನಾನು ನಿಮ್ಗೆ ಬರುತ್ತೇನೆ ನೋಡಿ.
ಕಣ್ಣಿಗೆ ಮೋಸ ಮಾಡಬೇಡಿ. ಇಲ್ಲ ಗೌಡ್ರೆ, ಇಲ್ಲ, ನಿಮಗೂ ನಿಮ್ಮ ತಂಗಿಗೂ ಖಂಡಿತ ನ್ಯಾಯ ದೊರಕಿಸಿ ಕೊಡುತ್ತೇನೆ. ಇದು ನಾನು ತೊಟ್ಟ ಕಾಯಕಿಯ ಮೇಲೆ ಹಣೆ. ಮುಗಿತ್ರಿ ಆ ಮಗನ ಕಾತಿ, ಏನ್ ಮುಂದ ಜೀವನದ ಕೊನೆಗಳಿಗೆ ಅಂತ ಕಾಣಿಸ್ತೈತಿ. ಈ ಗೊತ್ತಾಕತ್ರಿ ದೊಡ್ಡವ್ರನ್ನ ಎದುರು ಹಾಕೊಂಡ್ರಿ ಏನಾಕೈತಿ ಅಂತ ಹೇಳ್ರಿ ಗೌಡ್ರ. ಮತ್ತ ಮುಂದಿನ ಕೆಲಸ ಏನ್ ಮಾಡ್ದಂತ ವಿಚಾರ ಮಾಡಿದಂತ ಸ್ವಲ್ಪ ಬಾಯಿ ಹೊಣಿಗೈತಿ. ಹಾ, ನಮ್ ಬಸರಗೌಡ್ರು ಬಾರಿ ಹೋಗಿ ಬೀರ್ ಗೀರ್ ಕುಡ್ದು ಮಜಾ ಮಾಡಿ ಬರ ಮಾಡಿ ಗೌಡ್ರೆ. ನೀವು ಅಪ್ಪಣೆಯನ್ನು ಕೊಟ್ಟಿದ್ದರೆ ನಾನೇ ಅವರ ಕಥೆಯನ್ನು ಮುಗಿಸಿ ಬರುತ್ತಿದ್ದೆ. ಓಡ್ಬಿಡ್ತು ಹಾತಮ್ಮ, ನೀ ಹೆಟ್ಟು ಸೂರದ ಹಿರದು ನನಗೆ ಗೊತ್ತ. ಜಾತ್ರೆ ಅಲ್ರಿ ಗೌಡ್ರೆ. ಮತ್ತ ಹೋಗಿಲ್ರಿ, ಫೋನ್ ಮಾಡಂತ ಹೇಳ್ತೀರಿ, ಮಾಡ್ಲೇನ್ರಿ? ಆಯ್ತು, ಬರ ಹೇಳು. ಇಂದು ರಾತ್ರಿ ಸಣ್ಣ ಪಾರ್ಟಿಯನ್ನು ಅರೇಂಜ್ ಮಾಡು. ತಲೆಯಲ್ಲಿರುವ ಗುಂಗೆಲ್ಲ ಆಕರ್ಷಿಸಲಾಯ್ತು. ಅದರಿಂದಾಗಿ ಕುಣಿವಿ ಕುಪ್ಪಳಿಸಲು ಸುಂದರವಾದ ಹೆಣ್ಣನ್ನು ಬರೆಯಳು. ಯಾಕೆಂದರೆ ಇವತ್ತು ನನ್ನ ಎಂಎಲ್ಎ ಸ್ಥಾನದ ಬಗ್ಗೆ ಮಾತಾಡಲು ಗಣ್ಯ ವ್ಯಕ್ತಿಗಳು ಬರ ಹೇಳುತ್ತೇನೆ. ಹಾಗೆ ವಕೀಲರಿಗೂ ಬರ ಹೇಳು. ತಿಳಿದೆ ಪಾರ್ಟಿ ಅಂತ ಪಾರ್ಟಿ ಆದ್ರ ಬದಲು ತಿದ್ದಿ ಮಾಡ್ಕೊಂಡಿದ್ರ ಊರು ಮಂದಿನಾರ ಊಟಕ್ ಬರ್ತಿದ್ರು. ಈಗ ತಾನೇ ತಂಗಿ ಸತ್ತ ಮಗ ಪಾರ್ಟಿ ಗಿರ್ತಿ ಅಂತ ತಾನ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕೆ ಮೈಂಡ್ ಮೇಲೆ ಕಟ್ಟ ಇದೆ ತಾನೆ? ಐತಿ ನೋಡ್ರ, ಐತಿ. ಯಾಗಾರ ಈಗಿರ ಪಾರ್ಟಿಗೆ ಏರ್ಪಾಡು ಮಾಡ್ತೀನಿ. Thank you.
ಆ ಪರೋಪಕಾರಿಗಳ ದೇವ ಮತ್ತವರ ತಮ್ಮ ಪರಿಚಯ
ನಾನು ಸ್ವಲ್ಪ ಧಾರವಾಡಕ್ಕೆ ಹೋಗಿ ಬರ್ತೇನೆ. ಬಣ್ಣದ ಹೆಣ್ಣುಗಳೇ ಅಷ್ಟಿಲ್ಲ ಇನ್ನ ದರಿದ್ರ ಸಮಾಜದಲ್ಲಿ
ಗಂಡ ಮನೆ ಬಿಟ್ಟು ಹೋದರೆ ಸಾಕು. ಮಿಂಡನ ಜೊತೆ ಸರಸ ಸಲ್ಲಾಪವಾಡುವ ಸೂರ್ಯರಷ್ಟಿಲ್ಲ ಇನ್ನ ಸಮಾಜದಲ್ಲಿ. ಗಂಡ ಸತ್ತ ನಂತರ ಮತ್ತೊಬ್ಬನ ಕೈ ಹಿಡಿದು ಜೊತೆಯಾಗಿ ಬಾಳುವ ಪತಿರತೆಯರಷ್ಟಿಲ್ಲ ಇನ್ನ ಸಮಾಜದಲ್ಲಿ. ಸುಮ್ಮನೆ ನಾನು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲದಿದ್ದರೆ ಈ ನಿನ್ನ ಆರು ಪುರಾಣ ಕೇಳುವಷ್ಟು ತಾಳ್ಮೆ ನನಗಿಲ್ಲ. ಈ ಕೊಲೆಯ ವಿಷಯವನ್ನ ಯಾರ ಮುಂದೆ ಅವರು ಹೇಳಿದರೆ ನಿನ್ನ ಸಾವು ಕಟ್ಟಿಟ್ಟ ಬೋತ್ತೆ. ಸಾವು ಸಾವಿಗೆ ಹೆದರೇ ನೋ ನಾನಲ್ಲ, ಅದು ಅಂದ್ರೆ ನನ್ನ ಗೆಳತಿಯ ಆತ್ಮಕ್ಕೆ ಶಾಂತಿಯನ್ನು ಪಡ್ತೇ ಪಡಿಸುತ್ತೇನೆ ನಾನು. ಆದಷ್ಟು ಬೇಗನೆ ನಿನ್ನ ಜೈಲಿಗೆ ಕಳಿಸುತ್ತೇನೆ. ಪರಶುರಾಮ ಬಂದೇ ಬರ್ತಾನೆ, ಸುಮ್ಮನೆ ದಾರಿ ಬಿಡು ನನಗೆ. ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ಈ ನನ್ನ ಲಾಂಗಿಗೆ ಬಲಿಯಾಗಬೇಕಾಗುತ್ತದೆ. ಯಾಚಾರ ಲಾಂಗಿಗೆ ಹೆದರು ಹೆಣ್ಣು ನಾನಲ್ಲ, ನೋಡ್ತಾ ಇರು. ಇವತ್ತೇ ನಿನ್ನನ್ನು ಅರೆಸ್ಟ್ ಮಾಡದೆ ಮಾಡ್ತೇನೆ. ಅರೆಸ್ಟ್ ಮಾಡ್ತಾ ಇದ್ರೆ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ. ಅರೆ ಚಂಬದ ಎಣ್ಣೆ, ಹಾಗಾದರೆ ನಿನ್ನ ಪ್ರಾಣದ ಗೆಳತಿ ವೀಣಾಳ ಜೊತೆ ಹೋಗಲು ತಯಾರಾಗೋ. ಅಯ್ಯೋ ದೇವರೇ, ನಾನೆಂತ ಕೆಲಸ ಮಾಡಿದೆ, ಹೀಗೇನು ಮಾಡುವುದು ಒಂದು ತಿಳಿಯದಾಯಿತು. ಓಹೋ, ಈ ಕಡೆ ಯಾರೋ ಬಂದಂತೆ ಕಾಣುತ್ತದೆ, ಮೊದಲು ಇಲ್ಲಿಂದ ಪಾರಾಗಬೇಕು. ಒಂದು ವೇಳೆ ಕೊಲೆ ಮಾಡಿದ್ದು ಅಂತ ನಾನೇ ಗೊತ್ತಾದರೆ ಎಂತ ಅವಘಡವಾಗಿತ್ತು. ಮಾಭೂಮಕ್ಕೆ, ಈ ಬಡ ರೈತನ ಮೇಲೆ ಮುನಿಸಿಕೊಂಡಿರುವೆ ಅತ್ತ. ಕಾಲಕ್ಕೆ ಸರಿಯಾಗಿ ಮಳೆ ಬಾರದೆ ಶ್ರೀಮಂತರ ಸಾಲ ತೀರಿಸದೆ ಸತತವಾಗಿ ನೀರಿಗಾಗಿ ಹೋರಾಡಿದರೂ ನೀರಿಸುವುದೇ ಈ ರೈತನ ಗುರಿ. ಹದಿನೈದು ವರ್ಷ ಹೋರಾಟಕ್ಕೆಂದು ಹೋಗಿರುವನು ನನ್ನ ತಂದೆ. ಮತ್ತೊಂದೆಡೆ ಒಡ ಹುಟ್ಟಿದ ತಮ್ಮ ನಾಲ್ಕು ದಿನಗಳಾದರೂ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿರುವನು ಏನು? ಒಂದು ತಿಳಿಯದಾಗಿದೆ ತಾಯಿ, ತಿಳಿಯದಾಗಿದೆ. ಒಂದು ವೇಳೆ ಹೊಲದಲ್ಲಿ ಏನಾದರೂ
ಹೋಗ್ಬೋದು. ಸ್ವಾಮಿ, ಅದೇನು ಏಕಾಂತವಾಗಿ ಅದೇನು ವಿಚಾರ ಮಾಡ್ತಾ ಇದ್ದೀರಲ್ಲ, ಅದೇನಂತ ನನಗೂ ಒಂದ್ ಸ್ವಲ್ಪ ತಿಳಿಸಿ ಹೇಳಬಾರ್ದ? ಏನಿಲ್ಲ ಲತಾ, ಶ್ರೀಮಂತರ ಹತ್ತಿರ ತಂದ ಹಣವನ್ನು ಹೇಗಾದರೂ ಮಾಡಿ ಕೊಡಬೇಕೆಂದರೆ ಬಾರದೆ ಮಳೆ, ನೀರು ಕೊಡಲಾರದೆ ಆ ಸರಕಾರ ನಾಲ್ಕು ದಿನಗಳಾದರೂ ಮನೆಗೆ ಬಾರದ ತಮ್ಮ. ಅವನ ಬಗ್ಗೆ ವಿಚಾರಿಸುತ್ತಿದ್ದಲಿತ ರೀ, ನನ್ನನ್ನು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ. ಯಾವುದೇ ಕೆಲಸದಲ್ಲಿ ನಾನು ಮರೆತು ಬಿಟ್ಟೆ. ಆದರೆ ನಿನ್ನೆ ಆ ನರಗುಂದಿನಲ್ಲಿ ನಡೆಯಬೇಕಾದ್ರೆ, ಕಳಸ ಭಂಡಾರದಲ್ಲಿ ಆ ಹೋರಾಟದಲ್ಲಿ ನಡೆಯಬೇಕಾದ್ರೆ, ಅದೇ ಯಾವುದನ್ನು ತಿಳಿಯುತ್ತಿರುವಾಗ ನನ್ನ ಮೈದನರು ಚಕ್ಕಡೆ ರಸೆಗೆಂದು ಹೋಗಿ ತೆಗೆದುಕೊಂಡು ಹೋಗಿದ್ದಾರೆ. ಅದನ್ನು ಹೇಳೋದೆ ನಾನು ನಿಮಗೆ ಮರೆತು ಬಿಟ್ಟೆ ಸ್ವಾಮಿ. ಈಗ ಸಂತೋಷವಾಯ್ತು, ಅದಕ್ಕೆ ನನ್ನ ತಮ್ಮ ಹೇಳದೆ ಹೋಗವನಲ್ಲವೆಂದು ಗೆದ್ದ ಬಿಟ್ಟೆ. ಯೋಚಿಸ್ಬೇಕು ಮಹಾತಮಾಜಿ, ಹಣ ಯೋಚಿಸ್ಬೇಕು, ಸಿಟ್ಟು ಹಾಗಾಕ ಬೇಕು. ನೀನು ತಮ್ಮ ಮಾಡಿರುವ ಕೆಲಸ ಕೇಳಿದ್ರೆ ಅವ್ರ ಜೀವಂತ ಕ್ವಾಂತಿ ಬಿಡ್ತಿದ್ದೆ. ಏ ಛತ್ರಿ, ಬಾಯಿ ಬಿಗಿಲಿಲ್ಲ ಮಾತನಾಡು, ಮೈ ಮೇಲೆ ಎಚ್ಚರಾಗ ತಾನೆ. ಐತಿ ಬಾ ಐತಿ, ಈಗ ನನಗ ಆರಾಮಿಲ್ಲದಂಗಾಗಿ ಸೊಣ್ಣ ಸೊಳ್ಳಾಗೈತಿ. ಈ ವಿಷಯ ಪೊಲೀಸರು ಬಂದ ಹಾಗೆ ಹೇಳಿದ್ರೆ ನಿನಗ ಪೂರ ಲಕ್ವನ ಓಡಿದೆ. ಮೋಚ್ಚಬಾಯಿ ನಾಯಿ, ಒಕ್ಕಡತನದ ಈ ಮನೆಯಲ್ಲಿ ಏನೆಂದು ಮಾತನಾಡ್ತಾ ಇದೀಯ ನೀನು? ಇಷ್ಟೆಲ್ಲ ಮಾತನಾಡ್ತೀಯ ಅಂದಾಗ ನನ್ನ ಮೈದನ ಮಾಡಬಾರದ ತಪ್ಪು ಏನ್ ಮಾಡಿದ್ದಾನೆ? ಹತ್ತಿಗೆ ಆ ವಿಷಯವನ್ನು ನಾನು ಹೇಳುತ್ತೇನೆ ಕೇಳಿ. ಮಹೇಶ, ಏನಾಯ್ತಪ್ಪ? ಅಣ್ಣ ಸ್ವಲ್ಪ ಧೈರ್ಯ ತೆಗೆದುಕೊಳ್ಳಿ. ನಿನ್ನೆ ಮಧ್ಯಾಹ್ನ ವೇಳೆ ಶ್ರೀಮಂತರಾದ ಧನಂಜಯ ಗೌಡರ ತಂಗಿ ವೀನಾಳ ಜೊತೆ ಮನ ಬಂದಂತೆ ರಾಸಲೀಲೆಯ ಮಾಡಿ ಅವರನ್ನು ಬಲತ್ಕರಿಸಿ ಪ್ರಾಣವನ್ನು ತೆಗೆದು ಪರಾರಿಯಾಗಿದ್ದಾನೆ ನಿನ್ನ ಮುಜ್ಜಿನ ತಮ್ಮ. ರೀ, ಏನೆಂದು ಮಾತನಾಡ್ತಾ ಇದ್ದೀರ ನೀವು? ಅಯ್ಯೋ ಅಯ್ಯೋ, ನಮ್ಮಣ್ಣ ಅಂತವನಲ್ಲ ನನಗೂ ಗೊತ್ತು. ಆದರೆ ನಾನು ನನ್ನ ಕರ್ತವ್ಯದ ಮೇಲೆ ಬಂದಿರುವೆ. ನೀನು ಹೇಳಿದಂತೆ ಬಂಧನದ ಭೀತಿಗೆ ಒಳಪಡೆದೆ, ಸತ್ಯದ ಕಡೆ ಕೈ ತೋರಿಸಿ ನಡೆ ಎಂದಾಗ ಇಂದು ನಾನು ಈ ಮಾತು
ಪಾಲಿಸಲೇಬೇಕು. ಆಯ್ತು ತಮ್ಮ ಮಹೇಶ, ನಿನ್ನ ಕರ್ತವ್ಯವನ್ನು ಮುಗಿಸಪ್ಪ, ನಿನ್ನ ಕರ್ತವ್ಯವನ್ನು ಮುಗಿಸು. ಏನು ಮಾಡ್ತಾಳೋ ಹಾಗೆ ಆಗಲಿ. ಹೌದ್ರಿ ಸಾಹೇಬ್ರ, ಹತ್ತು ಕರೆದ ಮತ್ತೆ ಈ ಕೇಸ್ನ ಇಲ್ಲಿಗೆ ಮುಚ್ಚಬೇಕಂತ ಮಾಡ್ರಿ. ಅನ ಕರೀರಿ ನಿಮ್ಮ ಅಣ್ಣ ಕೊಲೆ ಕಡಕನ್ನ. ಅಣ್ಣ ಅಣ್ಣ, ಪರಶುರಾಮಣ್ಣ ಎಲ್ಲಿದ್ದಾನೆ? ಕಾಣುತ್ತಾನೆ ಇಲ್ಲವಲ್ಲ? ಗೊತ್ತಿಲ್ಲಪ್ಪ, ನಾಲ್ಕು ದಿನಗಳಾದರೂ ಇನ್ನೂ ಮನೆಗೆ ಬಂದಿಲ್ಲ. ಹೌದಪ್ಪ, ಇನ್ನುವರೆಗೂ ಪರಶುರಾಮ ಬಂದಿಲ್ಲ. ಅವನು ಬಂದ ಮೇಲೆ ಅವನು ನಾವೇ ಕರೆದುಕೊಂಡು ಬರ್ತೇವೆ. ಸರಿ, ಹಾಗಾದರೆ ನಾನಿನ್ನು ಬರುತ್ತೇನೆ. ಛತ್ರಿಯವರೇ ಬನ್ನಿ, ಹೋಗೋಣ. ಏಕೆ ಮೌನವಾಗಿದ್ದೀರಲ್ಲ ಮೈದ್ರ? ಪರಶು, ಯಾಕಪ್ಪ ಯಾಕಪ್ಪ ಈ ರೀತಿ ನೀ ಮಾಡಿದೀಯ? ಅತ್ತಿಗೆ, ಏನಾಯ್ತಂದು ಬಿಡಿಸಿ ಹೇಳಬಾರದೆ ನನಗೂ ಅರ್ಥ ಆಗುವಂತೆ. ನಾನು ಹೇಳುತ್ತೇನೆ ಅಣ್ಣ, ಬಾ ನನ್ನ ಜೊತೆಗೆ. ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ತಮ್ಮ ಮಹೇಶ, ಯಾಕಪ್ಪ ನಿನ್ನ ಅಣ್ಣ ಏನು ತಪ್ಪು ಮಾಡಿದನೆಂದು ಅರೆಸ್ಟ್ ಮಾಡುತ್ತಿರುವೆ? ಇಂಥ ಬಂಡ ರೈತರು ಇರುವಾಗಲೇ
ಇಲ್ಲಿ ರಾಜಕಾರಣಿಗಳಾಗಿ ಬರ್ತಿದೆ, ರಾಜಕಾರಣಿಗಳಾಗಿ ಬರ್ತಿದೆ. ಹುಚ್ಚು ಮನಸ್ಸನ ಶ್ರೀಮಂತನೇ, ರೈತರ ಬಗ್ಗೆ ಮಾತನಾಡುತ್ತಿರುವ ನೀನು ಮುಚ್ಚು ಮರೆಯಲ್ಲಿ ರಾಜಕೀಯಕ್ಕೆ ಹುಟ್ಟಿವೇನು? ಇಲ್ಲ, ರೈತರ ಹೊಟ್ಟೆಯಲ್ಲಿ ಹುಟ್ಟಿವೆಯ ನಿಮ್ಮಂತವರಿಗೆ ನಮ್ಮಂತ ರೈತರ ಹಾಕುವ ಭಿಕ್ಷೆ ಹೇಗೆ ತೆಗೆದುಕೋ? ಹುಚ್ಚು ಹೇಗೆ? ಕೇಳಿ ಹೇಳ್ರಿ ಗೌಡ್ರೆ, ನಮ್ಮ ಅಂತವ್ರು ಬದುಕಿದ್ದು ಇಂಥವ್ರಲ್ಲಿದ್ದ ಅಂತ. ಮುಚ್ಚು ಬಾಯಿ ನಾಯಿ ಅಂತವನೇ, ಶ್ರೀಮಂತರ ಹೆಂಗ್ಲ ತಿನ್ನುವ ಬದುಕುವ ನಾಯಿ ನೀನು? ನಿನಗೆ ನಮ್ಮಂತ ರೈತರ ಬಗ್ಗೆ ನಿನಗೇನು ಗೊತ್ತು? ತಿಳಿಗೇರಿ ನಾಯಿ ಅಂತವನೆ. ಇಲ್ಲಿ ಯಾರು ಮಾತನಾಡುವಾಗಿಲ್ಲ, ಅದು ಏನಾದರೂ ಇದ್ರೆ ಓಟಿನಲ್ಲಿ ಬಂದು ಮಾತನಾಡಿ. ನಾನು ಜೈಲಿನಿಂದ ಹೊರ ಬಂದ ನಂತರ ನಿನ್ನ ಅಂತ್ಯ ಆರದಿದ್ದರೆ ನನ್ನ ಹೆಸರು ಪರಶುರಾಮನೇ ಅಲ್ಲ. ಅಣ್ಣ, ನಾನಿನ್ನು ಬರುತ್ತೇನೆ, ನನ್ನನ್ನು ಕಳಿಸಿಕೊಡು. ಅಣ್ಣ, ನೀನೇನು ಭಯ ಪಡಬೇಡ. ಈ ನಿನ್ನ ತಮ್ಮ ಏನಾಯ್ತು, ಇನ್ನೊಬ್ಬ ತಮ್ಮ ಇದ್ದಾನೆ, ನೀನೇನು ಭಯ ಪಡಬೇಡ ಅಣ್ಣ, ನೀನೇನು ಭಯ ಪಡಬೇಡ. ಅತ್ತಿಗೆ, ನಾನಿನ್ನು ಬರುತ್ತೇನೆ, ನನ್ನನ್ನು ಕಳಿಸಿಕೊಡು. ಪ್ರತಿಜ್ಞೆ ಎಂದು ತಿಳಿದುಕೋ.
ಯವ್ವ ಹಾಡಿದವ ಹೋಗು ಬೇ ಹೋಗು, ಅಡಿಗೆ ಮನ್ಯಾಗ ಕೆಲಸ ಮಾಡಿ ಹೋಗು, ನಿನ ಗಂಡನು ಹಟ್ಟಿ ಹಸಿದಿರ್ಬೇಕು. ಹಸಿವು ಆಗಿದ್ದು ನನ್ನ ಗಂಡನಿಗೆ ಅಲ್ಲ, ನಿಮ್ಮಂತ ಬಂಡ ಶ್ರೀಮಂತ ರಾಜಕಾರಣಿಗಳಿಗೆ ಹೊಟ್ಟೆ ಹಸಿದಿರಬೇಕು. ಈ ನಮ್ಮ ದೇಶಕ್ಕೆ ನಿನ್ನ ಎತ್ತವರ ಕೂಡ ಒಂದೇ ಹೆಣ್ಣು, ಅಷ್ಟೇ ಅಲ್ಲ ನೀ ನಿಂತ ಈ ಭೂಮಿ ಕೂಡ ಒಂದೇ ಹೆಣ್ಣು. ನೀನು ಕುಡಿಯುತ್ತಿರುವ ಗಾಳಿ ನೀರು ಅಣ್ಣ, ನೀನು ತಿನ್ನುತ್ತಿರುವ ಅಣ್ಣ ಒಂದು ಕೊಡವ ಒಂದೇ ಹೆಣ್ಣು. ಅಷ್ಟೇ ಅಲ್ಲ, ಇಷ್ಟೊಂದು ಹೇಳಿರಬೇಕಾದ್ರೆ ಈ ನಮ್ಮ ಸ್ವಾತಂತ್ರ್ಯಕ್ಕೆ ತಂದುಕೊಟ್ಟ ಕಿತ್ತೂರ ರಾಣಿ ಚೆನ್ನಮ್ಮ, ಮೇವಡಿ ಮಲ್ಲಮ್ಮ, ಒನಕೆ ಓಬವ್ವ, ಇವರು ಎಲ್ಲರೂ ಹೆಣ್ಣು ಮಕ್ಕಳೇ. ಅದರಂತೆ ಹೆಣ್ಣು ಯಾವ ತರ ಇರಬೇಕು ನೀನೇ ಹೇಳು. ಲತಾ, ಈ ಪಾಪಿಗಳ ಮುಂದೆ ಎಷ್ಟು ಹೇಳಿದರೆ ಬೋರ್ಗಲ್ಲಿನ ಮೇಲೆ ಸುರಿದಂತೆ ಬಾ ಒಳಗೆ, ಮುಂದಿನ ಕೆಲಸ ನೋಡಿದ್ರಾಯ್ತು. ಆಯ್ತು ಬನ್ನಿ ಸ್ವಾಮಿ. ಗಟ 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 ಸರ್ವ ಹಾವಿನ ಹಳ್ಳಿಯ ಸರದಾರ.